ನೋಡಿ ಕನ್ನಡದ ಬಂಧುಗಳೇ, ಕೆಲಸ ಮಾಡೋರನ್ನ ವಿಚಾರಿಸಿದಾಗ ಇದು ವಾಟರ್ ಟ್ಯಾಂಕ್, ಅಂಡರ್ ವಾಟರ್ ಟ್ಯಾಂಕ್ 5 ಲಕ್ಷ ಲೀಟರ್ದು ಟ್ಯಾಂಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ 5 ಲಕ್ಷ ಲೀಟರ್ ಟ್ಯಾಂಕ್ ನೀರು ಮಾಡ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಮಾಹಿತಿನ ನೋಟಿಸ್ ಬೋರ್ಡ್ ಇಲ್ಲಿ ಹಾಕಿಲ್ಲ. ಆಮೇಲೆ ಇಂಥ ಪವಿತ್ರವಾದಂಥ ಪಾರ್ಕಲ್ಲಿ ಸುಮಾರು ಒಂದು 7-8 ವಾರ್ಡ್ನವರು, ಹಿರಿಯ ನಾಗರಿಕರು, ಮಕ್ಕಳು, ಮಹಿಳೆಯರು ಹಂಗ ಎಲ್ಲರೂ ಬಂದು ಇಲ್ಲಿ ವಾಯುವಿಹಾರಕ್ಕೆ ಬರ್ತಾರೆ. ಇದು ಕಾನೂನು ವಿರೋಧ. ಇದು ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ, ಪಾರ್ಕ್ಗಳಲ್ಲಿ ಯಾವುದೇ ರೀತಿ ಹೈಟೆಕ್ ಕಾಮಗಾರಿಗಳು ಮಾಡಬಾರ್ದು ಅಂತ. ಆದರೂ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಈ ರೀತಿ ಮಾಡೋದು ಎಷ್ಟು ಸರಿ ನೋಡೋಣ. ನೋಡಿ ಆ ಗಿಡಗಳು ತೋರಿಸ್ತೀನಿ ಬನ್ನಿ ನಿಮಗೆ. ನೀವೇ ನೋಡಿ, ಗಿಡಗಳಿಗೆ ನೀರಿಲ್ಲ, ಆ ಗಿಡಗಳನ್ನ ಪಾತೆ ಮಾಡಿಲ್ಲ, ಎಷ್ಟು ಗಿಡಗಳು ಒಣಗೋಗಿದೆ ನೋಡಿ. ಅಭಿವೃದ್ಧಿ, ಪಾರ್ಕ್ ಅಭಿವೃದ್ಧಿ ಮಾಡಬೇಕಾದ್ರೆ ಇವರು ಪರಿಸರನ ಹೆಚ್ಚಿಸಬೇಕು. ಒಂದು ವರ್ಷಕ್ಕೊಂದ್ಸರಿ ವರ್ಷಕ್ಕೂ ಅಭಿವೃದ್ಧಿ ಪರಿಸರನ ಮೇಲ್ದರ್ಜೆಗೇರಿಸಬೇಕು. ಎಲ್ಲ ಗಿಡಗಳು ಒಣಗೋಗಿದೆ ನೋಡಿ, ಎಷ್ಟು ಗಿಡಗಳು ಒಣಗೋಗಿದೆ. ಈ ಗಿಡಗಳಿಗೆ ನೀರು ಹಾಕೋರು ಯಾರು? ಪಾರ್ಕ್ನ ಮೇಂಟೆನೆನ್ಸ್ ಮಾಡ್ತಿರೋದು ಯಾರು? ತಿಂಗಳು ಮೇಂಟೆನೆನ್ಸ್ ಚಾರ್ಜ್ ಬಿಲ್ ಮಾಡ್ಕೊತಾ ಇದ್ದೀರಿ, ನಮಗೆಲ್ಲ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಶಿಕ್ಷೆ ಆಗೋ ತನಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಾವು ಬಿಡಲ್ಲ. ಯಾವ ಗೇಟು ಸರಿ ಇಲ್ಲ, ಯಾವ ಸಸಿಗಳಿಗೂ ಸಹ ಕರೆಕ್ಟಾಗಿ ಪೌಷ್ಟಿಕಾಂಶ ಇಲ್ಲ. ಅಭಿವೃದ್ಧಿ ನೋಡಿ ಬನ್ನಿ. ಎಲ್ಲವನ್ನ ಈ ತಾಯಿಯನ್ನು ಅಗೆದು ಎಲ್ಲವನ್ನ ಕಬ್ಬಿನ ಮಯ ಮಾಡಿದ್ದಾರೆ. ಕಬ್ಬಿನ ಮಯ ಇದು ಇಲ್ಲಿಗೆ ಬೇಕಿತ್ತಾ? ಇದು 5 ಲಕ್ಷ ಲೀಟರ್ ವಾಟರ್ ಟ್ಯಾಂಕ್ನ ಬೇಕಾದಷ್ಟು ಮೂಡ ಸೈಟ್ಗಳಿವೆ. ಮೂಡ ಸೈಟ್ಗಳು ಖಾಲಿ ಬಿದ್ದಿವೆ. ಆ ಮೂಡ ಸೈಟ್ಗಳು ಖಾಲಿ ಬಿದ್ದಿರೋದ್ರಿಂದ ಎಲ್ಲ ಹುಲ್ಲು ಚೆತ್ತಗಳೆಲ್ಲ ಬೆಳ್ಕೊಂಡು ಆವು ಔರಾಣಿಗಳು ವಾಸ ಮಾಡ್ತವೆ. ಅಕ್ಕಪಕ್ಕ ಜನಗಳಿಗೆ ತೊಂದರೆ ಆಗ್ತಿದೆ. ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾಡಬೇಕು? ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಈ ವಲಯ ಯಾರು? ನಗರ ಪಾಲಿಕೆ ಸದಸ್ಯರು, MLA ಯಾರು? ದಯಮಾಡಿ ಯಾಕಪ್ಪ ಈ ಭೂಮಿನ ಹಿಂಗೆ ಅಗದು ನೀವು? ತಾಯಿ ಮೊದಲ ಪ್ರಕೃತಿ ವಿಕೋಪಕ್ಕೆ ಹೋಗಿದೆ. ಮೈಸೂರಿನಲ್ಲಿ 10 ಲಕ್ಷ ಜನ ಇದ್ದೀರಿ. ದಯಮಾಡಿ ಪ್ರಶ್ನೆ ಮಾಡೋದಿಕ್ಕಲ್ಲಿ ಸಾಗಿ. ಇವತ್ತು ನೀವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಾಳೆ ದಿವಸ ನಿಮ್ಮ ಮಕ್ಕಳಿಗಾಗೋ ಅನ್ಯಾಯಗಳನ್ನ ತಡೆಯೋಕ್ಕಾಗಲ್ಲ. ದಯಮಾಡಿ ಯೋಚನೆ ಮಾಡಿ. ನೋಡಿ, ಈಗ ವಾಯುವಿಹಾರಕ್ಕೆ ಬಂದಿದ್ದೇನೆ, ನೋಡಿದ್ರೆ ಇದನ್ನೆಲ್ಲ ನಮ್ಗೆ ಹೊಟ್ಟೆ ಉರಿತದೆ. ಇದು ಅವಶ್ಯಕತೆ ಇಲ್ಲ, ಇಲ್ಲಿಗೆ ಅವಶ್ಯಕತೆ ಇಲ್ಲ. ಆದ್ರೂ ನೋಡಿ ಯಾವ ರೀತಿ ಮಾಡಿ ಹೆಂಗೆ ಅಗದಿದ್ದಾರೆ. ಈ ರೀತಿ ಮಾಡಿ ತಾಯಿಗೆ ಭೂತಾಯಿಗೆ ಇಷ್ಟೊಂದು ಶಿಕ್ಷೆ ಕೊಟ್ರೆ ಮತ್ತೆ ಪ್ರಕೃತಿ ವಿಕೋಪಕ್ಕೆ ಹೋಗದೆ ಏನಾಗುತ್ತೆ? ಜಲಪ್ರಳಯ ಆಗದೆ ಏನಾಗುತ್ತೆ? ಜಲಪ್ರಳಯನ ವೀಕ್ಷಣೆ ಮಾಡಕ್ ಹೋಗ್ತೀರಿ, ಕಾಟ 5 ಲಕ್ಷನೋ 1.5 ಲಕ್ಷನೋ 3 ಲಕ್ಷನೋ ಹಣ ಬಿಡುಗಡೆ ಮಾಡ್ತೀರಿ. ಆ ಹಣ ನೊಂದವ್ರಿಗೆ ತಲುಪಲ್ಲ. ಯಾತಿಗೋಸ್ಕರ ಈ ಬೇಜವಾಬ್ದಾರಿ ರಾಜಕೀಯ ಮಾಡ್ತೀರಿ? ನಿಮ್ಮ ಬಂಡ ರಾಜಕೀಯ ಯಾತಿಗೆ ಬೇಕು? ನಿಮ್ಮ ಮನೆಯಲ್ಲಿ ರಾಜಕೀಯ ಯಾತಿಗೆ ಬೇಕು? ಒಬ್ರಿಗೊಬ್ರು ಕೆಸರು ಚಾಟ ಆಡ್ಕೊಂಡು ಈ ದೇಶದ ಮತದಾರ ಮೇಲೆ ಗದ ಪ್ರಹಾರ ಮಾಡ್ತಾ ಇದ್ದೀರಿ ನೀವು. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಾದ್ರೂ ನೋಡಿ, 5 ಲಕ್ಷ ಲೀಟರ್ನ ಒಂದು ಟ್ಯಾಂಕ್ ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಬೋರ್ಡ್ ಎಲ್ಲ ಹಾಕಿದಿರಾ? ಸಾರ್ವಜನಿಕರಿಗೆ ಮಾಹಿತಿ ಎಲ್ಲಿ ಕೊಡ್ತಾ ಇದ್ದೀರಾ? ಈ ದೇಶದ ಮತದಾರರಿಗೆ ಮಾಹಿತಿ ಎಲ್ಲಿ ಕೊಡ್ತಾ ಇದ್ದೀರಾ? ಓಟ್ ಬೇಕಾದಾಗ ಅವ್ರ ಕಾಲು ಹಿಡಿಯಕ್ಕೆ ಹೋಗ್ತೀರಾ? ಅವ್ರ ಕೈ ಹಿಡಿಯಕ್ಕೆ ಹೋಗ್ತೀರಾ? ಅವ್ರಿಗೆ ನಮಸ್ಕಾರ ಮಾಡ್ತೀರಾ? ನೀವೇ ನಮ್ಮ ತಂದೆ ತಾಯಿ ಅಂತೀರಾ? ಬಾಟ್ಲು ಬಾಡು ಏನ್ ಬೇಕು ಎಲ್ಲ ಕೊಡ್ತೀರಾ ನಿಮ್ಮ ಮನೆ ಕೂಟೋಗೋರೆ. ಈಗ ಯಾಕೆ ಮಾಹಿತಿ ಹಾಕಿಲ್ಲ? ನೋಟಿಸ್ ಬೋರ್ಡ್ ಯಾಕೆ ಹಾಕಿಲ್ಲ? ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ, ಪಾರ್ಕ್ಗಳಲ್ಲಿ ಈ ರೀತಿ ಮಾಡಬಾರ್ದು ಅಂತ. ಅದೇ ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ, ಹೆಲ್ಮೆಟು, ಇನ್ಶೂರೆನ್ಸು ಇದೆಲ್ಲ ಪರೀಕ್ಷಿಸಿ ಅಂತ. ಸರ್ಕಾರ ಇದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು. ಇಂಥ ಮನೆಯಲ್ಲಿ ಕೆಲಸಗಳಿಗೆ ಯಾಕೆ ತಲೆ ಕೆಡ್ಸ್ಕೊಳ್ಳಲ್ಲ ಸರ್ಕಾರ? ನಿಮ್ಗೆ ಯಾರಿಗೂ ಗುಂಡಿಗೆ ಇಲ್ಲ, ನೀವೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಎಲ್ಲ ಸಮಯ ಸಾಧಕರು, ಚಮಚಗಳು ನೀವೆಲ್ಲ ಅಂತ ಹೇಳ್ತಾ ನನ್ನ ನೋವನ್ನು ಈ ರೀತಿ ಹೊರ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಮೈಸೂರಿನ ಜನತೆ ಎಚ್ಚೆತ್ಕೋಬೇಕು, ಮೈಸೂರಿನ ಜನತೆ ಪ್ರತಿಭಟನೆಗೆ ಬೀದಿಗಿಳಿಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ. ನನಗೆ ಕನ್ನಡ ಗೊತ್ತಿದ್ದು ಅದನ್ನು ನಾನು ಬಳಸದೆ ಮಾತಾಡದೆ ಇದ್ರೆ ಕನ್ನಡ ಭಾಷೆಗೆ ನಾನು ಸತ್ತಿದ್ದೇನೆ ಹೊರತು ಭಾಷೆ ಸತ್ತಿಲ್ಲ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್‌ಸ್ಟಾಗ್ರಾಮ್ ಅನ್ನು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ.